ಬಡವರಿಗಾಗಿ ವಿದ್ಯಾದಾನ ನೀಡುತ್ತಿರುವ ಸಂಕೇಶ್ವರದ ಪ್ರತಿಷ್ಠತೆಯಲ್ಲಿರುವ ಒಂದಾದ ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ದಿವಂಗತ ಶ್ರೀ ಮಲ್ಲಾರಗೌಡ ಪಾಟೀಲ್ ಮಾಜಿ ನೀರಾವರಿ ಸಚಿವರು ಕರ್ನಾಟಕ ಸರ್ಕಾರ ಸಂಸ್ಥಾಪಕರ ದಿನಾಚರಣೆ ಹಾಗೂ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಇವತ್ತು ಜರುಗಿತು. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರು ವಹಿಸಿದ್ದರು. ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಜಗದ್ಗುರು ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಮಹಾಸ್ವಾಮಿಗಳು, ಶ್ರೀ ಶಂಕರಾಚಾರ್ಯ ಮಠ ಸಂಕೇಶ್ವರ ಕರ್ವೀರ್, ಅದೇ ರೀತಿ ಪರಮಪೂಜ್ಯ ಡಾಕ್ಟರ್ ಮಹಾಂತ್ ಪ್ರಭು ಮಹಾಸ್ವಾಮಿಗಳು ವಿರಕ್ತ ಮಠ ಶಗುನ್ಸಿ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವೀರಣ್ಣ ಚರಂತಿಮಠ್ ಶಾಸಕರು ಬಾಗಲಕೋಟ್, ಅದೇ ರೀತಿ ಸನ್ಮಾನ್ಯ ಶ್ರೀ ರಮೇಶ್ ವಿ ಕತ್ತಿ ಮಾಜಿ ಸಂಸದರು ಚಿಕ್ಕೋಡಿ, ಅಧ್ಯಕ್ಷರು ಬಿಡಿಸಿಸ್ ಬ್ಯಾಂಕ್ ಬೆಳಗಾವಿ, ಅದೇ ರೀತಿ ಸನ್ಮಾನ್ಯ ಶ್ರೀ ಮಹಾಂತೇಶ್ ಕೌಟಿಗಮಠ್ ಮಾಜಿ ಸರ್ಕಾರಿ ಮುಖ್ಯ ಸಚೇತಕರು, ಕರ್ನಾಟಕ ವಿಧಾನ ಪರಿಷತ್ ಮಾಜಿ ಸದಸ್ಯರು ಇವರು ಕೂಡ ಆಗಮಿಸಿದರು. ಅದೇ ರೀತಿ ಉಪಸ್ಥಿತಿ ರಾಜೇಂದ್ರ ಪಾಟೀಲ್ ಚರ್ಮನ್ನರು, ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ಚರ್ಮನ್ನರು ಸಂಗಮ್ ಶುಗರ್ ಹಿಡ್ಕಲ್ ಡ್ಯಾಮ್, ಅದೇ ರೀತಿ ಶ್ರೀ ಕುನಾಲ್ ಗೌಡ ಎಸ್ ಪಾಟೀಲ್ ವೈಸ್ ಚೇರ್ಮನ್, ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ನಿರ್ದೇಶಕರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ಇವರು ಉಪಸ್ಥಿತರಿದ್ದರು. ಅದಲ್ಲದೆ ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಸಮಸ್ತ ಆಡಳಿತ ಮಂಡಳಿ ಸದಸ್ಯರು, ಎಲ್ಲ ಅಂಗ ಸಂಸ್ಥೆಗಳ ಸ್ಥಾನಿಕ ನಿಯಂತ್ರಣ ಸಮಿತಿಯ ಸದಸ್ಯರು, ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ವೃಂದದವರು ಉಪಸ್ಥಿತರಿದ್ದರು. ಅದಲ್ಲದೆ ದಿವಂಗತ ಶ್ರೀ ಮಲ್ಲಾರಗೌಡ ಪಾಟೀಲರ ಅಭಿಮಾನಿ ಬಳಗದವರು ಹಾಗೂ ಹಿತೇಶಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಹೃದಯದ ಸ್ವಾಗತ ಬಯಸುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ನಿಮ್ಮ ನೆಚ್ಚಿನ ನಾಯಕರು, ಮಾಜಿ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಆದ ಚಿಕ್ಕೋಡಿಯ ಮಾಂತೇಶನ ಕೂಡ ತುಂಬಾ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ಪ್ರಕಾರ ದಿವಂಗತ ಬಂಗಾರಪ್ಪ ಸಚಿವರಾಗಿ ಮಾಡ್ಕೊಳಕ್ಕಾಗಲಿಲ್ಲ ಬಹಳ ಸಮಸ್ಯೆಗಳನ್ನ ಕೊಟ್ಟಿ. ಇಂಥ ಎಲ್ಲರಲ್ಲಿ ಬಹುಶಃ ಬೆಳಗಾವಿ ಜಿಲ್ಲೆಯನ್ನ ನೀರಾವರಿ ಸಚಿವರಾದ ಕುತಂಬ್ರ ಬಹುಶಃ ನಮ್ಮ ಬೆಳಗಾವಿ ಉತ್ತರ ಕರ್ನಾಟಕದ ನೀರಾವರಿ ಸಚಿವರಾದಲ್ಲಿ ಪ್ರಥಮ ಮಲ್ಲಾರಗೌಡ ಪಾಟೀಲ್ ಅವರ ಮಾತನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಅವರು ಆದಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ನೀರಾವರಿ ಮುಖಾಂತರ ಸಾಕಷ್ಟು ಅನುದಾನವನ್ನು ಕೊಡುವುದರ ಮುಖಾಂತರ ಬಹುಶಃ ಕೋಚರಿ ಮತ್ತು ಕುರ್ಣಿ ಎರಡೂ ಯಾವ ನೀರಾವರಿಯನ್ನು ಮಾಡಿದಂತಹ ಶ್ರೇಯಸ್ಸು ಈ ಒಂದು ಮಲ್ಲಾರಗೌಡ ಪಾಟೀಲ್ಗೆ ಸಲ್ಲುತ್ತದೆ ಅನ್ನೋದು ಮಾತನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಅದ್ರ ಜೊತೆಗೆ ದಡ್ಡಿ ಯಾವ ನೀರಾವರಿ ಸಹಿತ ಮಾಡಿದಂತಹ ಶ್ರೇಯಸ್ಸು ಮಲ್ಲಾರಗೌಡ ಪಾಟೀಲ್ಗೆ ಸಲ್ತದೆ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರಲ್ಲಿ ರಾಜಕಾರಣ ಏನೋ ಇರಬಹುದು, ಪೂರ್ವಭಾಗದ ಉಮೇಶನ ಕತ್ತಿಯವರು ಶಾಸಕರಿದ್ರು 1993. ಅದರ ನಂತರ ಈ ಕಡೆ ಪಶ್ಚಿಮ ಭಾಗದಲ್ಲಿ ಮಲ್ಲಾರಗೌಡ ಪಾಟೀಲ್ ನೀರಾವರಿ ಸಚಿವರು ಕೊಡವಾಗಿ ಯಾರು ನೀರಾವರಿ ಮಾಡಬೇಕು ಅನ್ನೋ ಒಂದು ಮಾತನ್ನು ಹೋಗಿ ಹೇಳಿದಾಗ ಕೇಳ್ಕೊಂಡು ಒಂದು ವಾರದಲ್ಲೇ ಬಂದು ಎಷ್ಟು ಹಳ್ಳಿ ಆಗ್ತದ ಅಲೌಂಟ್ ಆಫೀಸರ್ಸ್ ಬಂದು ಎಷ್ಟು ಹಳ್ಳಿ ಎಷ್ಟು ಹೆಕ್ಟರ್ ಆಗ್ತದೆ ಏನಾಗ್ತದ ಮಾಹಿತಿಯನ್ನು ತರಿಸೋದ್ರ ಮುಖಾಂತರ ಕೂಡಲೇ ಅದಕ್ಕೆ ಕೇವಲ ಒಂದು 3 ತಿಂಗಳಲ್ಲಿ ಮಂಜೂರಾತಿ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಇವತ್ತು ದಿವಸ ಮಲ್ಲಾರಗೌಡ ಸಲ್ತದ ಅನ್ನೋದು ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾರೆ. ಯಾಕಂದ್ರೆ ಉಮೇಶ್ ಕತ್ತಿ ಅವರು ಜನತಾ ಪರಿವಾರದ ಶಾಸಕ, ಇವರು ಕಾಂಗ್ರೆಸ್ದ ನಮ್ಮ ಮಲ್ಲಾರಗೌಡ ಬಂಗಾರಪ್ಪ ಅವರ ಒಂದು ಪಕ್ಷದ ಶಾಸಕರಾಗಿರ್ತಾರೆ. ಆದರೆ ರೈತರ ಗುಣಮಟ್ಟ
ದೀನ ದಲಿತರ ಗುಣವನ್ನ ನೀರಾವರಿಯನ್ನ ಸದುಪಯೋಗ ನಮ್ಮ ಭಾಗನ ನಮ್ಮ ಜಿಲ್ಲೆ ಸಂಪೂರ್ಣವಾಗಿ ಮಾಡ್ಕೊಳ್ಬೇಕಂತ ಉದ್ದೇಶ ಮಹಾದಾಶಿ ಯಾರಾದ್ರೂ ಇದ್ರೆ ಅವ್ರು ಬಲ ಅಂತ ಒಂದು ರಾಜಕಾರಣವನ್ನು ಇರಿಸಿ ಇದೇ ಮಹಾದೇಶ ಹೇಳಿ ಅವರು ಮೊದಲೇ ಸಲ ಭಾರತೀಯ ಜನತಾ ಪಕ್ಷದಿಂದ ಎನ್ ಎಸ್ ಇದ್ದಾಗ ಅವ್ರು ಸ್ವತಃ ಪ್ರಚಾರ ಮಾಡಕ್ ಹೋಗಿ ಬಂದ ಸಾಕಷ್ಟು ಜನ ಹೇಳಿದ್ರು ಯಾಕೆ ನೀವು ನೀವು ಹೋಗ್ತೀರಂತ ನಮ್ಮ ದೋಸ್ತ ಮಾಡ ಅಂತ ನಾವು ಹೋಗ್ತೀವಿ ಅಂದ್ರೆ ಅದನ್ನು ಮೀರಿ ರಾಜಕೀಯವನ್ನು ಮೀರಿದಂತ ಸಂಬಂಧ ವಿಶ್ವನಾಥ್ ಕತ್ತಿ ಮಗ ಉಮೇಶ್ ಕತ್ತಿ ಬಂದು ಹೇಳಿದ್ರು ಅದನ್ನು ನಿಲ್ಲಬಾರ್ದು ಅದನ್ನು ಮಾಡಿಸ್ಬೇಕು ಮತ್ತು ಅದನ್ನು ವ್ಯಕ್ತಿ ಹೇಳಿಲ್ಲ ಅದು ನಮ್ಮ ತಾಲೂಕು ಅಥವಾ ಈ ಭಾಗದ ರೈತ ಸಭಾಗಿ ಹೇಳಿರೋ ಅಂತ ಒಂದು ಗಮನದಲ್ಲಿ ಇಟ್ಕೊಂಡು ಆ ಒಂದು ಕೆಲಸವನ್ನು ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಶ್ರೇಯಸ್ ಇವರು ಸಹ ಅವ್ರು ಸಂತಾರೆ. ಅಮೆರಿಕ ಎಲ್ಲ ಜನಸಂಖ್ಯೆಯನ್ನು ಕುರಿತು ಒಂದು ಮಾತನ್ನು ಹೇಳಿದರು, ಡೋಂಟ್ ಆಸ್ಕ್ ವಾಟ್ ಅಮೆರಿಕ ಹ್ಯಾಸ್ ಡನ್ ಟು ಯು ಬಟ್ ಆಸ್ಕ್ ವಾಟ್ ಯು ಹ್ಯಾವ್ ಡನ್ ಟು ಅಮೆರಿಕ. ಈ ಮಾತು ಅಮೆರಿಕದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಡ್ತು. ಅಮೆರಿಕ ನಿಮಗೇನು ಕೊಟ್ಟದ ಅನ್ನೋದ್ರ ಬಗ್ಗೆ ನೀವು ಯಾರೂ ಪ್ರಶ್ನೆ ಮಾಡಬೇಡ್ರಿ. ನೀವು ಅಮೇರಿಕಾಕ್ಕೆ ಏನು ಕೊಡಬೇಕಾಗ್ಯದ, ನೀವು ಅಮೇರಿಕಾಕ್ಕೆ ಏನು ಕೊಟ್ಟೀರಿ ಅನ್ನುವಂಥದ್ರ ಬಗ್ಗೆ ನೀವು ವಿಚಾರ ಮಾಡಿಬಿಡ್ರಿ. ನನ್ನ ಅಮೇರಿಕ ಇದು ಸೂಪರ್ ಪವರ್ ರಾಷ್ಟ್ರ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಜಾನ್ ಎಫ್ ಕೆನಡಿ ಅವರು ಹೇಳಿದರು. ಈ ಮಾತನ್ನು ನಾನು ಯಾಕೆ ಸ್ಮರಿಸಿಕೊಂಡೆ ಅಂತಂದರೆ, ಸಮಾಜ ನನಗೆ ಒಂದು ವ್ಯವಸ್ಥೆ ಒಳಗೆ ನಿಲ್ಲಿಸುವಂಥ ಒಂದು ವ್ಯವಸ್ಥೆ, ಆ ಒಂದು ವ್ಯವಸ್ಥೆಯಲ್ಲಿ ಮಗ ಇರೋದನ್ನು ಇಲ್ಲಿ ನಿಲ್ಲಿಸುವಂಥ ಒಂದು ವ್ಯವಸ್ಥೆಯನ್ನು ಎಲ್ಲ ಕಮಿಟಿಯವರು ಕೂಡಿಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಅವತ್ತು. ಅಂದರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ನೂರಾರು ಮಂದಿಗೆ ಅನುಕೂಲವಾಗತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾಗ ನಿಜವಾದ ಮುಕ್ತಿ ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲೇ ಸಿಗೋದ್ರಿಂದ. ಅವತ್ತು ಇವರ ಜನ್ಮ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವಂಥ ಸಂಸ್ಥಾಪಕ ದಿನಾಚರಣೆ ಹಾಗೂ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿದ ಮತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮಾನ್ ಮಣಿಪುರ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೇತಾ ಸಂಸ್ಥಾನ ಮಾಡಿ ಎಡಸೂಚಿ ಇವರಿಗೆ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ವತಿಯಿಂದ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಭಕ್ತರ ವತಿಯಿಂದ ಮನಃಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ.